ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೂ ಭರ್ಜರಿ ಗಿಫ್ಟ್ ಸಿಕ್ಕಿದೆ ಇನ್ನು ರಾಜ್ಯ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೂ ಕೂಡ ಒತ್ತನ್ನ ನೀಡಲಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ರೂಪಾಯಿ 5300 ಕೋಟಿ ನೆರವನ್ನ ನೀಡುವಂತೆ ಘೋಷಣೆ ಕೂಡ ಮಾಡಲಾಗಿದ್ದು ಬಜೆಟ್ ಮಂಡನೆ ವೇಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬರಪೀಡಿತ ಮಧ್ಯ ಕರ್ನಾಟಕದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕಾಗಿ ಕೇಂದ್ರದಿಂದ 5300 ಕೋಟಿ ನೆರವನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಯಾದ ಮತ್ತು ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಲ್ಪಟ್ಟಿರುವಂತ ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಾರಿ ಬಜೆಟ್ ನಲ್ಲಿ 5300 ಕೋಟಿ ಈಗಾಗಲೇ ಘೋಷಣೆ ಆಗಿದೆ ಅದನ್ನು ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಇದು ಬಹಳ ಪ್ರಮುಖವಾಗಿರುವಂತ ಯೋಜನೆ ಮಧ್ಯ ಕರ್ನಾಟಕದ ಬರಗಾಲ ಪೀಡಿತ ಬಿಸಿಲು ಪ್ರದೇಶದ ನಾಡಿಗೆ 1 ಲಕ್ಷಕ್ಕಿಂತ ಹೆಚ್ಚು ಎಕರೆ ಪ್ರದೇಶಕ್ಕೆ ನೀರಾವರಿ ಮತ್ತು ಕುಡಿಯುವ ನೀರಿನ ಮಹತ್ವದ ಒಂದು ಯೋಜನೆ ಇದನ್ನ ನಾವು ರಾಷ್ಟ್ರೀಯ ಯೋಜನೆಯಾಗಿ ಈಗಾಗಲೇ ಪ್ರಸ್ತಾವನೆ ಕೇಂದ್ರ ಸರ್ಕಾರದಲ್ಲಿ ಇತ್ತು ಅದರ ಅನ್ವಯ ಇವತ್ತು 5300 ಕೋಟಿ ರೂಪಾಯಿನ ಅವರು ಕೊಟ್ಟಿರುವಂತದ್ದು ಅತ್ಯಂತ ಸ್ವಾಗತಾರ್ಹ ಅಂತ ನಾನು ಹೇಳ್ತೀನಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಬಹಳ ಮುಕ್ಸತ್ತಿ ನಿರ್ಧಾರ ಅಂತ ಹೇಳಬಹುದು ಇದು ಮೊದಲನೇ ರಾಷ್ಟ್ರೀಯ ಯೋಜನೆ ಇಡೀ ಕರ್ನಾಟಕದ ಹಲವಾರು ಯೋಜನೆಗಳಲ್ಲಿ ಹೀಗಾಗಿ ಈ ಯೋಜನೆ ಬಹಳ ಪ್ರಮುಖವಾಗಿರುವಂತದ್ದು ಅದರಿಂದ ಇದಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಇವತ್ತು ನಮಗೆ ಬಂದಿರುವಂತದ್ದು ನಮ್ಮೆಲ್ಲರೂ ಕೂಡ ಸಂತೋಷ ಇಂದು ಕೂಡ ಎಬಿಪಿ ಅಲ್ಲಿ ಇದಕ್ಕೆ ಹಣ ಬಂದಿದೆ ಅಕ್ಸೆಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಂ ಕರ್ನಾಟಕದ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ